ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಎಲ್ ಹೋಗಿದ್ರಿ ನಾನ್ ನಿಮ್ಮ ಹತ್ರ ಮಾತಾಡೋದಿತ್ತು ಯಾಕತ್ತೆ ಹೆದರ್ತಿದ್ದೀರಾ ಏನಾಯ್ತು ನಾನ್ ಕೀರ್ತಿ ತರ ಆಡ್ತಿದಿನ ಅದು ಅದು ಒಂದೊಂದ್ಸಲ ಕೀರ್ತಿ ಮೈ ಮೇಲೆ ಬಂದ ಹಾಗೆ ಹಾಗೆಲ್ಲ ಆಡ್ತಿದಿನ ಆದ್ರೆ ನನ್ ಮೈ ಮೇಲೆ ಕೀರ್ತಿ ಬಂದು ನಿಮ್ಮನ್ನೇ ಯಾಕೆ ಆಡೋದು ಹೇಳಿ ಅತ್ತೆ ಕೀರ್ತಿ ನಿಮ್ಮನ್ನೇ ಕಾಡ್ತಾಳೆ ಅಂತ ಹೇಳಿ ನೀವು ಕೀರ್ತಿ ಸಪೋರ್ಟ್ ಮಾಡ್ದವ್ರು ಅವ್ರನ್ನ ಮನೆ ಮಗಳ ತರ ನೋಡ್ಕೊಂಡವ್ರು ನೀವು ಕೀರ್ತಿಗ್ ಮಾಡಿರೋ ಸಹಾಯಕ್ಕೆ ಅವ್ರ ಸತ್ ಮೇಲು ನಿಮ್ ಋಣಿಯಾಗಿರ್ಬೇಕಲ್ವಾ ಅಂತದ್ರಲ್ಲಿ ಕೀರ್ತಿ ಆತ್ಮ ನಿಮ್ಮನ್ನ ಕಾಡ್ತಿದೆ ಅಂದ್ರೆ ಅಂದ್ರೆ ನಿಮ್ ಕಡೆಯಿಂದ ಏನೋ ತಪ್ಪಾಗಿರ್ಬೇಕು ಇಲ್ಲ ಕೀರ್ತಿಗ್ ನಿಮ್ಮಿಂದ ಏನೋ ಮೋಸ ಆಗಿರ್ಬೇಕು ಏನಾಯ್ತು ಅತ್ತೆ ಏನಾಯ್ತು ಅಂತ ಹೇಳಿ ಅತ್ತೆ ಕೀರ್ತಿನ ಬೆಟ್ಟದ ಮೇಲೆ ಜೀವಂತವಾಗಿ ಕೊನೆ ಸಲ ನೋಡಿದವರು ನೀವು ಮಾತ್ರ ಅಂದ್ಮೇಲೆ ಅವ್ರ ಜೀವನದ ಯಾವ್ದೋ ಸತ್ಯ ನಿಮಗ್ ಗೊತ್ತಿರ್ಲೇಬೇಕಲ್ವಾ ಕೀರ್ತಿ ಓಡ್ ಹೋದ್ಲು ಅಂದ್ರೆ ಅವಳಲ್ಲಿಂದ ಹೋದಕ್ಕಿದ್ದು ಹೆಣ ಆಗಿ ಅದು ಗುರುತು ಸಿಕ್ಕಿರೋ ಹೆಣವಾಗಿ ಕೀರ್ತಿ ಜೀವನದ ಯಾವ್ದೋ ಒಂದ್ ಸತ್ಯ ನಿಮಗ್ ಗೊತ್ತು ಅಂತ ಆಯ್ತು ಅತ್ತೆ ಯಾವ್ದೋ ಸತ್ಯ ನಿಮ್ಮಲ್ಲಿ ಉಳಿದೋಗಿದೆ ಅನ್ಸತ್ತೆ ಹೇಳಿ ಅತ್ತೆ ಸತ್ಯ ಏನು ಅಂತ ಹೇಳಿ ಹೇಳಿ ಸತ್ಯ ಏನು ಹೇಳಿ ಸತ್ಯ ಏನು ಅಂತ ಹೇಳಿ ಸತ್ಯ ಏನು ಅಂತ ಹೇಳಿ ಸತ್ಯ ಗೊತ್ತಾಗ್ಬೇಕು

ಅತ್ತೆ ಯಾಕೆ ಹೀಗ್ ಮಾಡ್ತಿದ್ದೀರಾ ಕೀರ್ತಿ ಅಲ್ಲ ಲಕ್ಷ್ಮಿ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಹೇಗೆಗೋ ಆಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಕ್ಷಮೆ ಕೇಳೋದಕ್ಕೆ ಅಂತ ಬಂದೆ ಏನಾಯ್ತು ಏನಾಯ್ತು ರೀ ಅತ್ತೆಗೆ ನೀನ್ ಕೀರ್ತಿ ನೀನ್ ಕೀರ್ತಿನೇ ಕೀರ್ತಿ ಕೀರ್ತಿ ನಿನ್ನ ಕೈ ಮೇಲೆ ಅಯ್ಯೋ ನನ್ನ ಮೇಲೆ ಯಾಕೆ ಬರ್ತ ಇರುತ್ತೆ ನೀ ಯಾಕೆ ಇಷ್ಟೊಂದ್ ಹೆದ್ರತಿದೀರಾ ಇಷ್ಟೊಂದು ಹೆದ್ರತಿದ್ದಾರೆ ಅಂದ್ರೆ ಕೀರ್ತಿಗೆ ಏನೋ ಮಾಡಿರಬೇಕು ಇವರೇ ಜೂರೂಪುಳು ತರಿತಿದಾಳೆ ಬೇಕು ಬೇಕು ಅಂತ ಬಂದು ಬಂದು ಹೇಳಿದ್ದನ್ನೇ ಹೇಳ್ತಾಳೆ ನಾನು ಅದನ್ನೇ ಹೇಳೋದು ಪ್ರತಿ ಸಲ ಕೀರ್ತಿ ವಿಷಯ ಬಂದಾಗ ನಿಮ್ ಹೆಸರೇ ಯಾಕೆ ಬರುತ್ತೆ ಅತ್ತೆ ಹೇಳಿಯತ್ತೆ ಕೀರ್ತಿ ವಿಷಯ ಬಂದಾಗೆಲ್ಲ ನಿಮ್ ಹೆಸ್ರೇ ಯಾಕ್ ಬರುತ್ತೆ ಕೀರ್ತಿಗೆ ಏನಾಗಿದೆ ಅವ್ರು ಯಾಕೆ ಸತ್ರು ಹೇಳಿ ಗೊತ್ತಾಗತ್ತೆ ಹೇಳಿ ಹೇಳಿಯತ್ತೆ ಹೇಳಿ

ರೀ ಅತ್ತೆ ಯಾಕೆ ಹೀಗೆ ಹೇಳ್ತಿದ್ದಾರೆ ನೀವು ಬನ್ನಿ ಮಹಾಲಕ್ಷ್ಮಿ ಅದಕ್ಕೆ ಏನಾಗಿದೆ ನಿಮ್ಗೆ ಒಂದೊಂದ್ಸಲ ದೆವ್ವ ನಿಮ್ಮ ಇದೆಯೋ ಅಂತ ಅನುಮಾನ ಆಗುತ್ತೆ ನನಗೆ ಆ ರೇಂಜಿಗೆ ಆಡ್ತೀರಾ ನೀವು ಪಾಪ ಲಕ್ಷ್ಮಿ ಏನ್ ಮಾಡಿದ್ಲು ಆ ಹುಡುಗಿ ನಿಜವಾಗ್ಲು ಕನ್ಫ್ಯೂಷನ್ ಇದ್ದಾಳೆ ಅದಕ್ಕೆ ನಿಮ್ ಹತ್ರ ಕೇಳಕ್ ಬಂದಿದ್ಲು ಆದ್ರೆ ನೀವು ಹಾಗೆ ಬೈಕ್ ಕಳ್ಸಿದ್ರಲ್ಲ ಕೀರ್ತಿರಬಾರ್ದು ಇದೆ ಇದೇ ನಿಮ್ ಮಾತೆ ನನಗೆ ನಿಮ್ಮ ಮೇಲೆ ಅನುಮಾನ ಹುಟ್ಟಿಸ್ತಾ ಇರೋದು ಏನಂದ್ರಿ ಕೀರ್ತಿ ನಿಮ್ ಕಣ್ಣ ಮುಂದೆ ನೀವೇ ತಾನೆ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿಸಿದವ್ರು ಅವಳಿಗೆ ಮನೆಗ್ ಬಂದು ಮಾಡಬಾರ್ದು ಕಿತಾಪತಿ ಮಾಡ್ದಾಗೆಲ್ಲ ಅವಳಿಗೆ ಸಪೋರ್ಟ್ ಮಾಡಿ ಕುಮ್ಮಕ್ ಕೊಟ್ಟಿದ್ ನೀವೇ ತಾನೆ ಈಗ ಕೀರ್ತಿ ಇರಬಾರ್ದು ಅಂದ್ರೆ ಕೀರ್ತಿನ್ ಕಂಡ್ರೆ ನಿಮಗೆ ಭಯ ಶುರುವಾಗಿದೆ ತಪ್ಪು ಮಾಡ್ದಾಗ್ಲೇ ಅಲ್ವಾ ಭಯ ಆಗೋದು ನಾನು ಏನು ತಪ್ಪು ಮಾಡಿಲ್ಲ ನನಗೆ ಯಾವ ಭಯನೂ ಇಲ್ಲ ಭಯ ಇಲ್ಲ ಅಲ್ವಾ ಹಾಗಿದ್ಮೇಲೆ ಯಾಕೆ ಪದೇ ಪದೇ ಎಲ್ರು ನಿನ್ ಕಡೆ ಬೆರಳು ತೋರಿಸಿ ಮಾತಾಡೋ ತರ ಮಾಡ್ಕೋತಿದ್ಯಾ ಕಾವೇರಿ ನೀನ್ ಯಾಕೆ ಇತ್ತೀಚೆಗೆ ಸಮಾಧಾನ ಅನ್ನೋದೇ ಇಲ್ಲ ಸಮಾಧಾನವಾಗಿ ಮಾತಾಡೋದನ್ನ ಮರ್ತೇ ಬಿಟ್ಟಿದ್ಯಾ ಮೊದ್ಲು ಸ್ವಲ್ಪ ತಾಳ್ಮೆಯಿಂದ ಇರು ಕಾವೇರಿ ಲಕ್ಷ್ಮಿ ನಿನ್ ಜೊತೆ ಮಾತಾಡೋಕ್ ಬಂದ್ರೆ ಅವಳ ಮೇಲೆ ಯಾಕೆ ಹಾಕಿ ಕೂಗಾಡ್ದೆ ಮೊದ್ಲು ಅವಳ ಜೊತೆ ಪ್ರೀತಿಯಿಂದ ಮಾತಾಡು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಲ್ರು ನನಗೆ ಉಪದೇಶ ಮಾಡೋರು ಆಗೋದು ಕಟ್ಕೊಂಡಿರೋ ಗಂಡ ಹೆತ್ತು ಮಗ ನಾನೇ ಆಡ್ಸಿ ತಂದ ಸೊಸೆ ಎಲ್ಲರು ಆರಿಸಿ ಬೆಳೆಸಿದ ಕೇಳ್ತೀನಿ ಎಲ್ಲರೂ ನನಗ್ ಬುದ್ಧಿ ಹೇಳವ್ರೆ ಕಾವೇರಿ ಇನ್ನೂ ಅಷ್ಟು ಸೋತಿಲ್ಲ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋ ವಿವೇಚನೆ ಅವಳಿಗಿನ್ನೂ ಇದೆ ವಿವೇಚನೆ ಇತ್ತು ಅರ್ಥ ಬರ್ತಾ ಅದು ಕಮ್ಮಿ ಆಗ್ತದೆ ನನಗ್ ವಿವೇಚನೆ ಇಲ್ಲ ಬುದ್ಧಿ ಇಲ್ಲ ಸರಿನಾ ದಯವಿಟ್ಟು ನನ್ನ ನನ್ನ ಪಾಡಿಗೆ ಸ್ವಲ್ಪ ಬಿಟ್ಬಿಡಿ ಹೋಗಿ ಮೊದ್ಲು ನಿಮ್ ಸೊಸೆ ಮೇಲೆ ಬಂದಿರೋ ಕೀರ್ತಿನ ಓಡಿಸಿ ಕಾವೇರಿ ಹೋಗಿ ಕೀರ್ತಿ ನನ್ನ ಬಿಡಲ್ಲ ನಾನೇನ್ ಮಾಡ್ಲಿ ನಾನು ಏನ್ ಮಾಡ್ಲಿ ನನ್ ಸತ್ಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಾ ಇಲ್ಲ 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 ಯಾರಿಗೂ ಗೊತ್ತಾಗ್ಬಾರ್ದು ನಾನು ಕೀರ್ತಿದ್ದೆ ಏನಾದ್ರೂ ಮಾಡ್ಲೇಬೇಕು ಮಾಡ್ಲೇಬೇಕು ಒಂದ್ ಸ್ವಲ್ಪ ದಿನ ಮುನ್ ಮುಂದೆ ಹೋಗ್ಬಿಡಿ ಮಹಾಲಕ್ಷ್ಮಿ ಅಮ್ಮಂಗೂ ಟೆನ್ಷನ್ನು ನಿಮಗೂ ಬೇಜಾರಾಗುತ್ತೆ ನಾನು ಅವ್ರ ಮುಂದೆ ಹೋಗೋದಿರ್ಲಿ ನೀವು ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ದೀರಾ ಇಷ್ಟೊಂದು ಕೋಪ ಮನುಷ್ಯಗ ಒಳ್ಳೇದಲ್ಲ ಕುರುಗಳ್ಗೂ ರೇಗಾಡದ್ರಿ ಅದು ಸರಿನಾ ನೀವ್ ಹಾಗೆ ಬಂದಿತ್ತು ಅದಕ್ಕೆ ಹಾಗೆ ಮಾಡ್ದೆ ನಿಮಿಬ್ ಮಧ್ಯೆ ಏನ್ ನಡೀತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ನಂಗೂ ಗೊತ್ತಾಗ್ತಿಲ್ಲ ಆದ್ರೆ ಅತ್ತೆ ಬೇಜಾರಲ್ಲಿದ್ರು ಅಂತ ನಾನು ಹೋಗಿದ್ದು ಅಲ್ಲ ಅತ್ತೆ ಯಾಕಷ್ಟ್ ಟೆನ್ಷನ್ ಮಾಡ್ಕೋತಾರೆ ಕೀರ್ತಿ ಅಂದ್ರೆ ಅವ್ರಿಗೆ ಯಾಕಷ್ಟ್ ಭಯ ಅನ್ನೋದೇ ಕಾಡ್ತಿರೋದು ಏನ್ ಆಗ್ತಿದೆ ಇಲ್ಲಿ ನನ್ಗೂ ಅರ್ಥ ಆಗ್ತಿಲ್ಲ ರೀ ಕೆಲವೊಂದ್ಸಲ ನನ್ ಜಾತಕದಲ್ಲಿ ದೋಷ ಇಲ್ಲದೆ ಇದ್ದಿದ್ರೆ ನನ್ ಜಾತಕ ಸರಿ ಇದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇಲ್ವೇನು ಅನ್ಸುತ್ತೆ ಇದೆಲ್ಲದ್ರ ಹಿಂದೆ ಏನು ನಿಮ್ಮ ಅಮ್ಮ ಇದಾರೆ ಒಳಗ್ ಬರ್ಬೋದಾ ನೀವು ಪರ್ಮಿಷನ್ ಕೇಳ್ಬೇಕಾ ಬನ್ನಿ ಹೋಳಿಗೆ ನೀವು ಬೈಯಲ್ಲ ಅಂದ್ರೆ ಒಂದ್ ಮಾತ್ ಹೇಳ ನಿಮ್ಮನ್ ಬೈಲಿ ಗಂಗಕ್ಕ ಆಗ್ಲೇ ಮಹಾಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ಟೆನ್ಶನ್ ಏನೋ ಕೂಗಾಡ್ದೆ ಯಾವಾಗ್ಲೂ ಹಾಗೆ ಇರಕ್ಕಾಗತ್ತ ಗಂಗಕ್ಕನ್ ಮೇಲೂ ರೇಗಾಡ್ಬಿಟ್ರಾ ಅಯ್ಯೋ ಲಕ್ಷ್ಮಕ್ಕ ಬರೀ ರೇಗಾಡೋದಲ್ಲ ಜನ್ಮ ಯಾಕೋ ಆಡ್ಬಿಟ್ರು ಟೈಮೇ ಸರಿ ಇಲ್ಲ ಅಂತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಯ್ತ ಕಟ್ಟಿಸ್ಕೊಂಬಂದೆ ನೋಡಿ ಇಲ್ಲಿ ಹಂಗೆ ನೀವು ನೆನ್ಪಾದ್ರಿ ನಿಮ್ಗೂ ಒಂದ್ ತಾಯ್ತಾ ತಗೊಂಡ್ ಬಂದೆ ನಾನು ಈ ದೆವ್ವ ಗಿಬ್ಬ ಇಲ್ಲ ಏನ್ ನಂಬಲ್ಲ ಹಾಗಂತ ನಿಮ್ ಈ ತರ ನಂಬಿಕೆಗಳಿಗೂ ನಾನು ಅಡ್ಡ ಬರಲ್ಲ ಇದ್ರಿಂದ ಏನೋ ಮಹಾಲಕ್ಷ್ಮಿಗೆ ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗ್ಲಿ ಕಟ್ಟಿ ಹೋದ್ ಜೀವ ವಾಪಸ್ ಬಂದಂಗಾಯ್ತು ಎಲ್ಲಿ ಇದಕ್ಕೂ ಬೈದ್ ಬಿಡ್ತಿರೋರ್ಕೊಂಡ್ಬಿಟ್ಟಿದ್ದೆ ಏನು ಬಯಲ್ಲ ಕಟ್ಟಿ ಇಷ್ಟೊಂದ್ ಕೋಪ ಮನುಷ್ಯ ಒಳ್ಳೇದಲ್ಲ ಗುರುಗಳಿಗೂ ರೇಗಾಡದ್ರೆ ಅದ್ ಸರಿ ಮಹಾಲಕ್ಷ್ಮಿ ಆಗ್ಲೇ ನೀವ್ ಏನಂದ್ರಿ ಏನಂದೆ ಅತ್ತೆ ಮೇಲೆ ಯಾಕೆ ರೇಗದ್ರಿ ಗುರ್ಗಳ ಮೇಲೆ ಯಾಕೆ ರೇಗಿದ್ರಿ ಅಂತ ನಾನು ಗುರ್ಗಳ ಮೇಲೆ ರೇಗಿದ್ದು ನಿಮಗೆ ಹೇಗ್ ಗೊತ್ತು ಅಂದ್ರೆ ಅಲ್ಲಿ ನಡೆದಿದ್ದು ನಿಮ್ ನೆನಪಿದೆ ಅಂತ ಆಯ್ತು ಅದು ಗುರುಗಳು ಹೇಳಿ ಮಹಾಲಕ್ಷ್ಮಿ ಇನ್ನೇ ನೆನ್ಪಿದೆ ನಿಮ್ಗೆ ಅಂದ್ರೆ ನನಗೇನು ನೆನಪಿಲ್ಲ ಸುಪ್ರೀತಾ ಚಿಕ್ಕಮ್ಮ ಹೇಳಿದ್ ನೆನ್ಪಿತ್ತು ಅದಕ್ಕೆ ನಾನು ಕೇಳಿದ್ದು ನನಗೇನು ನೆನಪಿಲ್ಲ ಸರಿ ವೈಷ್ಣವ್ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಏನತ್ತ ಸಾಕಾಗ್ಬಿಟ್ಟಿದೆ ಎನರ್ಜಿ ಇಲ್ಲ ವೈಷ್ಣವ್ ಸ್ವಲ್ಪ ಸೀರಿಯಸ್ ವಿಷಯ ಇದು ನೀನ್ ಏನು ಮಾಡೋದ್ ಬೇಡ ಮನೆ ಹಿಂದೆ ವೇಟ್ ಮಾಡ್ತಾ ಇರು ನಾನ್ ಬರ್ತೀನಿ ಮಾತಾಡೋದಿದೆ ಲಕ್ಷ್ಮಕ್ಕ ಯಾವ ಕೈ ಕಟ್ಲಿ ನೋಡ್ತೀರಿ ಲಕ್ಷ್ಮಕ್ಕ ಇನ್ಮೇಲೆ ನಿಮ್ ಹತ್ರ ಯಾವ ದೆವ್ವ ಪೀಡೆ ಪಿಶಾಚಿನೂ ಹತ್ರ ಬರಲ್ಲ ಎಲ್ಲ ಮನೆಯಿಂದ ಆಚೆನೆ ಒಂದ್ ದೃಷ್ಟಿ ಬಿಡ್ತೀನಿ ನಾಯಿ ಕಣ್ಣು ನರಿ ಕಣ್ಣು ಅವ್ರ ಕಣ್ಣು ಇವ್ರ ಎಲ್ಲ ಎಲ್ಲಾ ಅಳಗೋಗಿತ್ನಿ

ಲಕ್ಷ್ಮಿ ಇದನ್ನ ಓದಿರ್ಬೇಕು ವೈಷ್ಣವ್ ಇದನ್ ಓದ್ತಾ ಓದ್ತಾ ಅವಳಿ ಕೀರ್ತಿ ಬಗ್ಗೆ ಎಲ್ಲಾ ವಿಷಯಗಳು ಮನ್ಸಲ್ಲಿ ಕೂತ್ ಬಿಟ್ಟಿದೆ ಅದಕ್ಕೆ ಅವಳು ಕೀರ್ತಿ ತರ ಆಡ್ತಿದ್ದಾಳೆ ಅನ್ಸುತ್ತೆ ನೀನ್ ಆಲ್ರೆಡಿ ಡಿಸ್ಟರ್ಬ್ ಆಗಿದ್ಯಾ ಮತ್ತೆ ಕೀರ್ತಿ ಡೈರಿ ಓದಿ ಇನ್ನು ಡಿಸ್ಟರ್ಬ್ ಆಗ್ಬೇಡ ವೈಷ್ಣವ್ ಅದು ನಿಜಾನೆ ಈಗಿರೋ ಟೆನ್ಶನ್ ಸಾಕು ಹಿಂಗ್ ಏನ್ ಮಾಡೋದು ಅತ ನನ್ ಹತ್ರ ಒಂದ್ ಪ್ಲಾನ್ ಇದೆ ಆದ್ರೆ ಅಲ್ಲಿವರೆಗೂ ಈ ಡೈರಿ ಯಾರ ಕೈಗೂ ಸಿಗದೆ ಇರೋ ಹಾಗೆ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಏನ್ ಪ್ಲಾನ್ ನಾಳೆವರೆಗೂ ವೇಟ್ ಮಾಡು ನಾವು ಯಾರನ್ನು ಮೀಟ್ ಮಾಡೋದಕ್ಕೆ ಹೋಗ್ತಿದೀವಿ ಆದ್ರೆ ಅದ್ ಯಾರಿಗೂ ಗೊತ್ತಾಗ್ಬಾರ್ದು ಯಾರಿಗೂ ನಾನು ತಾಯಿತವನ್ನು ಕಿತ್ತು ಹಾಕುವ ದೆವ್ವ ಗೊತ್ತಾಯ್ತಲ್ವಾ ಅತಳ ಪತಳ ಸುತಳದಲ್ಲಿರುವ ತಾಯಿತವನ್ನು ನಾ ಭೇದಿಸಬಲ್ಲೆ ನನ್ನನ್ನು ಕಟ್ಟಿ ಹಾಕಿದರೆ ನಿನ್ನನ್ನು ನಿದ್ದೆಯಲ್ಲಿ ಬಂದು ಕಾಡಿ ಬಿಡುವೆ ಅಯ್ಯಯ್ಯ ಯು ಮಚ್ ಗಂಗಕ್ಕ ನೀವಿಲ್ಲ ಅಂದಿದ್ರೆ ನಾನು ಏನು ಸತ್ಯ ಹುಡ್ಕೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ಅಲ್ಲಿ ಡೈರಿ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಬರೋದೇನೋ ಹುಮ್ಮಸಲ್ ಬಂದ್ಬಿಟ್ಟೆ ಮನೆಗೆ ಹೀಗೆ ಏನ್ ಮಾಡೋದು ಸಾಮಾನ್ಯವಾಗಿ ಹೀನ ಮ್ಯಾಟ್ ಕೆಳಗಡೆನೋ ಅಥವಾ ಪಾಟ್ ಕೆಳಗಡೆನೋ ಇಟ್ಟಿರ್ತಾರಲ್ವಾ ನಗು ಯಾರು ಕಾಣ್ದ ಮರೆಯಲ್ಲ ಕೀರ್ತಿ ಏನ್ ಅವಸರ ಇತ್ತು ನಿಮ್ಗೆ ಏನೋ ಸತ್ಯ ಹೇಳ್ತೀನಿ ಅಂತ ಆ ಜೊತೆಗೆ ಸಮಾಧಿ ಆಗೋದಲ್ಲ ಕೀರ್ತಿ ನಿಮ್ ಇಷ್ಟೆಲ್ಲಾ ಮಾಡ್ತಿದ್ದೀನಿ ಪತ್ತೆ ಹಚ್ಚೆ ಹಚ್ತೀನಿ ಕೀರ್ತಿ ರುಮಲ್ ಡೈರಿ ಇದೆ ಅಂತ ಹೇಳಿದ್ರು ಆದ್ರೆ ರೂಮಲ್ಲಿ ಎಲ್ಲಿದೆ ಅಂತ ಹೇಳಿದ್ಯಪ್ಪ ರಾಯರ್ ನಲ್ಲಿ ಇರತ್ತೆ ಅನ್ಸತ್ತೆ ಅಲ್ಲೇ ಇರ್ಲಿ ದೇವ್ರೆ ನೀವಾ ನೀವ ಓಡಾಡೋ ಹೊತ್ತಲ್ಲಿ ನೀವ್ಯಾಂಗ ಓಡಾಡ್ತಿದೀರ ಎಲ್ಲಿ ಹೋಗಿದ್ರು ಏನಾಗಿತ್ತು ಒಬ್ಬರೇ ಇದೀರಾ ವೈಷ್ಣವಣ್ಣ ಗಂಗಕ್ಕ ನೀವ್ ಕೇಳೋ ಎಲ್ಲ ಪ್ರಶ್ನೆಗೂ ನಾನೀಗ ಉತ್ತರ ಕೊಡೋ ಸ್ಥಿತಿ ಇಲ್ಲ ಆದ್ರೆ ನನ್ಗೆ ನಿಮ್ ಸಹಾಯ ಬೇಕು ಟೈಮ್ ಬಂದಾಗ ನಾನೇ ನಿಮ್ಗೆ ಬಿಡಿಸಿ ಹೇಳ್ತೀನಿ ಆಯ್ತು ಆದ್ರೆ ನಾನ್ ನಿಮ್ಗೆ ಏನ್ ಸಹಾಯ ಮಾಡ್ಬೋದು

ನೀವು ಅಂದ್ಕೊಂಡಿದ್ದಾಗ್ಲಿಲ್ಲ ಜೊತೆಗೆ ಒಂದು ಒಳ್ಳೆ ಕೆಲಸಕ್ಕೆ ನನ್ನದೊಂದು ಸಣ್ಣ ಸಹಾಯ ಇದಕ್ಕೆ ನೀವು ದುಡ್ಡು ಕೊಟ್ಟು ನನಗೆ ಅವಮಾನ ಮಾಡಬೇಡಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಗುರುಗಳೇ ನಿಮ್ಮ ಉಪಕಾರನ ನಾವ್ ಯಾವತ್ತೂ ಮರೆಯಲ್ಲ ಒಳ್ಳೇದಾಗ್ಲಿ ಒಳ್ಳೆಯದಕ್ಕೆ ಭಗವಂತ ಕೂಡ ಜೊತೆಯಲ್ಲಿ ನಿಂತು ಸಹಾಯ ಮಾಡ್ತಾನೆ ಆದ್ರೆ ಒಂದಂತೂ ಸತ್ಯ ಇವತ್ತಲ್ಲ ನಾಳೆ ನೀವು ಅಂದ್ಕೊಂಡಿರುವುದು ಹಾಗೆ ಆಗುತ್ತೆ ಲಕ್ಷ್ಮಕ್ಕ ಅವತ್ ನಾನ್ ನಿಮ್ಗೆ ಮಾತ್ ಕೊಟ್ಟಿದ್ದೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಏನೋ ನನ್ ಕೈಲಾದಷ್ಟು ಹೆಲ್ಪ್ ಮಾಡಿದೆ ಕೈಲಾಗಿದ್ದಲ್ಲ ಗಂಗಕ್ಕ ನಿಮ್ ಪ್ರಯತ್ನ ಮೀರಿ ಸಹಾಯ ಮಾಡಿದಿರ ಲಕ್ಷ್ಮಕ್ಕ ಇವತ್ತಿಗೂ ಯಾವ ಸತಿನ ಹುಡುಕ್ತಿದಿರಿ ಕಾವ್ಯಾರಮ್ಮನ ಹತ್ರನೇ ಬಾಯಿ ಬಿಡಿಸ್ಬೇಕು ಅಂತ ಯಾಕೆ ಒದ್ದಾಡ್ತಿದಿರಿ ನನ್ಗ ಅರ್ಥ ಆಗ್ತಿಲ್ಲ ಅತ್ತೆ ಹತ್ರನೇ ಬಾಯಿ ಬಿಡಿಸೋದಿರೋದು ಸತ್ಯ ಹೇಳ್ಬೇಕಾದವರು ಅವರೇ ಆದ್ರೆ ಅದನ್ನೆಲ್ಲ ನಿಮ್ ಹತ್ರ ಹೇಳಕ್ ಆಗಲ್ಲ ಗಂಗಕ್ಕ ಅತ್ತೆಗೆ ಅವ್ರನ್ನ ಬಾಯಿ ಬಿಡಿಸೋದಕ್ಕೆ ಇದೆಲ್ಲ ಮಾಡ್ತಿದ್ದೀನಿ ಅಂತ ಸ್ವಲ್ಪ ಗೊತ್ತಾದ್ರು ಎಲ್ಲಾ ಹಾಳಾಗುತ್ತೆ ತಾಳ್ಮೆಯಿಂದ ಎಲ್ಲಾನು ನಿಭಾಯಿಸ್ಬೇಕು ಲಕ್ಷ್ಮಕ್ಕ ಯಾಕೆ ಸುಮ್ನೆ ಆದ್ರೆ ಓ ನನಗೆ ಕಾರಣ ಹೇಳ್ಬೇಕಾಗತ್ತೆ ಅಂತನಾ ನೀವೇನ್ ತಲೆ ಏನು ಅಂತ ಕೇಳೋದು ಇಲ್ಲ ನನಗೆ ಬೇಕಾಗೂ ಇಲ್ಲ ನಮ್ ಲಕ್ಷ್ಮಕ್ಕ ಏನ್ ಮಾಡುದು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡೋದಂತ ನನ್ ಚೆನ್ನಾಗ್ ಗೊತ್ತು ಅಷ್ಟು ನಮ್ಗೆ ಹಾ ನಾನೊಂತರ ಬರತರ ಈಗ ರಾಮ ಕಾಡಿಗೆ ಹೋದಾಗ ಆದರ್ಶ ತಮ್ಮಂತರ ಹಿಂದೆನೆ ಹೋದ್ರಲ್ಲ ಹಂಗೆ ನಾನು ನೀವು ಮುಂದೆ ನಿಮ್ ಹಿಂದೆ ಗಂಗಕ್ಕ ಅದು ಹಾ ಕರೆಕ್ಟ್ ಕರೆಕ್ಟ್ ಅವ್ರೆ 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 ಬಿಡ 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 ತಪ್ಪು ಮಾಡಿದ್ದೀನಿ ಅದ್ ಏನು ಅಂತ ಜಗತ್ಗೆ ಹೇಳಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ನ ಇಂಚಿಂಚಾಗಿ ಕಾಡ್ತಿರ್ತೀನಿ ನಿಮ್ ಜೀವನ ನರ್ಕ ನರ್ಕ ಮಾಡ್ತೀನಿ